ಇನ್ನು ಹೊನ್ನಾವರ ತಾಲೂಕಿನಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿದಾಗ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅವಲೋಕಿಸಲು ಗುಂಡುಬಾಳ, ಬಾಸ್ಕೇರಿ, ಬಡಗಣಿ ನದಿ ತೀರ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಬುಧವಾರ ಭೇಟಿ ನೀಡಿ ಸ್ಥಳೀಯರ ಅಹವಾಲು ಆಲಿಸಿದರು. ಗುಂಡುಬಾಳ ನದಿ ತೀರದ ಪ್ರವಾಹ ಆವರಿಸೋ ಪ್ರದೇಶವಾದ ಗುಂಡಿಬೈಲ್, ಹಡಿನಬಾಳ, ಕಡಗೇರಿ, ನಾಥಗೇರಿ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿದ್ರು. ಪ್ರವಾಹ ಪರಿಸ್ಥಿತಿಯಲ್ಲಿ ಉಂಟಾಗೋ ಸಮಸ್ಯೆ, ಸುರಕ್ಷಿತ ಪ್ರದೇಶಗಳಿಗೆ ತೆರಳಲು ವ್ಯವಸ್ಥೆ, ಅಧಿಕಾರಿಗಳು ಸ್ಪಂದಿಸೋ ರೀತಿ ಏನಿತರ ವಿಷಯದ ಕುರಿತು ಸ್ಥಳೀಯರೊಂದಿಗೆ ಚರ್ಚಿಸಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರು ಜಿಲ್ಲಾಧಿಕಾರಿಗಳ ಬಳಿ ನೆರೆಹಾವಳಿ ಬಂದಾಗ ಎದುರಿಸುವ ಸಮಸ್ಯೆ ಹೇಳಿಕೊಂಡ್ರು. ಪ್ರತಿ ವರ್ಷವೂ ಪ್ರವಾಹ ಬಂದಾಗ ರಾಜಕಾರಣಿಗಳು ಭರವಸೆ ಮಾತ್ರ ನೀಡುತ್ತಾರೆ, ಆದರೆ ಯಾವುದೇ ರೀತಿಯಲ್ಲೂ ಶಾಶ್ವತ ಪರಿಹಾರ ನೀಡೋದಿಲ್ಲ. ನದಿಗಳಲ್ಲಿ ಹೂಳು ತುಂಬಿಕೊಂಡಿರೋ ಪರಿಣಾಮ ಅಲ್ಪ ಸ್ವಲ್ಪ ಮಳೆ ಸುರಿದ್ರೂ ಕೆಲ ಗಂಟೆಯಲ್ಲೇ ಪ್ರವಾಹವಾಗುತ್ತದೆ. ನೀರು ತಗ್ಗಬಹುದೆಂಬ ಭರವಸೆಯಲ್ಲೇ ಕೆಲವರು ಕಾಳಜಿ ಕೇಂದ್ರಕ್ಕೆ ತೆರಳದೆ ಮನೆಯಲ್ಲೇ ಇರ್ತಾರೆ. ಗೆರೆಸೊಪ್ಪ ಜಲಾಶಯದ ಹೆಚ್ಚುವರಿ ನೀರು ಬಿಟ್ಟಾಗ ಗುಂಡಬಾಳ ನದಿ ನೀರು ಸರಾಗವಾಗಿ ಹರಿಯದೆ ತೋಟ ಮನೆಗಳಿಗೆ ನುಗ್ಗುತ್ತದೆ. ರಾತ್ರಿ ಹೊತ್ತಿನಲ್ಲಿ ನೀರು ಹೆಚ್ಚಳವಾದಾಗ ಸುರಕ್ಷಿತ ಪ್ರದೇಶಕ್ಕೆ ತೆರಳಲು ಬೋಟ್ ವ್ಯವಸ್ಥೆ ಸಿಗದೆ ಜೀವ ಭಯದಲ್ಲೇ ಇರಬೇಕಾದ ಪರಿಸ್ಥಿತಿ ಇದೆ ಎಂದರು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಪ್ರತಿಕ್ರಿಯಿಸಿ ನೆರೆ ಪೀಡಿತ ಪ್ರದೇಶಗಳಿಗೆ ಪ್ರತಿ ವಾರ್ಡ್ಗೆ ಎರಡು ಬೋಟ್ ವ್ಯವಸ್ಥೆ ಇರಿಸಿಕೊಳ್ಳಿ, ಪ್ರತಿಯೊಂದು ಮನೆಯ ಸದಸ್ಯರ ದೂರವಾಣಿ ಸಂಖ್ಯೆ ಪಡೆದುಕೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಖರ್ವಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಬ್ಲಾ ನಾಯಕ್ ಅವರು ನೆರೆ ಪೀಡಿತ ಪ್ರದೇಶದ ಆಯ್ದ ಸ್ಥಳಗಳಲ್ಲಿ ಕಬ್ಬಿಣದ ರೈಲಿಂಗ್ ಮಾಡುವಂತೆ ಡಿಸಿ ಅವರಲ್ಲಿ ವಿನಂತಿಸಿದರು. ಪ್ರವಾಹ ಬಂದು ಕೆಲವೇ ದಿನಗಳವರೆಗೆ ಇರೋದ್ರಿಂದ ಕಬ್ಬಿಣದ ರೈಲಿಂಗ್ ಬದಲು ಬಲವಾದ ಹಗ್ಗಗಳನ್ನು ಅಳವಡಿಸಿದರೆ ಇನ್ನೂ ಅನುಕೂಲವಾಗುವುದು ಎಂದು ಸಿಪಿಐ ಶ್ರೀಧರ್ ಎಸ್ಆರ್ ಅವರು ಸಲಹೆ ನೀಡಿದರು. ಡಿಸಿ ಅವರು ಸಲಹೆಗೆ ಸಮ್ಮತಿಸಿದರು. ನೆರೆ ಪರಿಸ್ಥಿತಿ ಬಗ್ಗೆ ಪತ್ರಕರ್ತರ ಸಲಹೆ ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ನೆರೆ ಪರಿಸ್ಥಿತಿ ಎದುರಿಸುವುದು ಸವಾಲಿನ ಕೆಲಸ. ಎಲ್ಲಾ ರೀತಿಯಲ್ಲೂ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿ ವರ್ಗಕ್ಕೆ ಸೂಚಿಸಲಾಗಿದೆ. ಪ್ರವಾಹದ ಪರಿಸ್ಥಿತಿ ಎದುರಿಸುವ ಬಗ್ಗೆ ಇಲ್ಲಿನ ಜನರಿಗೆ ತಿಳಿದಿದೆಯಾದರೂ ಸರ್ಕಾರದ ನೆರವು ಕೂಡ ಅಗತ್ಯ. ಕಾಳಜಿ ಕೇಂದ್ರಗಳಲ್ಲಿ ಎಲ್ಲಾ ರೀತಿಯ ಸೌಲಭ್ಯ ಒದಗಿಸಲು ಸೂಚಿಸಲಾಗಿದೆ ಎಂದರು. ಹಣದ ಯಾವುದು ತೊಂದರೆ ಇಲ್ಲ. ಈಗಾಗಲೇ SDRF ಅಲ್ಲಿ NDRF ಅಲ್ಲಿ ಬಂದಿರುವಂಥ ದುಡ್ಡನ್ನು ಈಗಾಗಲೇ ತಹಸೀಲ್ದಾರ್ ಮಟ್ಟದಲ್ಲಿ ರಿಲೀಸ್ ಆಗಿದೆ. ಅದು ಕೋವಿಡ್ ಸಂಬಂಧಪಟ್ಟಂತೆ ಬಳಕೆ ಆಗ್ಬೋದು, ಇಲ್ಲ ಈ ನೆರೆ ಹಾವಳಿಗೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಗಳು ಮಾಡಿಕೊಳ್ಳಲಿಕ್ಕೆ ಆಗ್ಬೋದು, ಇಲ್ಲ ಆ ಒಂದು ಮಟ್ಟಕ್ಕೆ ಬಂದು ಅವ್ರನ್ನ ಒಂದು ಕಾಲೇಜು ಕೇಂದ್ರಗಳಿಗೆ ತರಿಸುವುದಕ್ಕೆ ಬೇಕಾಗಿರುವಂಥ ಖರ್ಚು ವೆಚ್ಚ ಆಗ್ಬೋದು. ಅದ್ರ ಸಂಬಂಧಪಟ್ಟಂತೆ ಹಣ ಈಗಾಗಲೇ ತಹಸೀಲ್ದಾರ್ ಕಡೆ ಇದೆ. ACಗಳಿಗೆ ಅದರದ್ದು ಅಪ್ರೂವ್ ಮಾಡಿಕೊಡಲಿಕ್ಕೆ ಅದನ್ನು ಇದು ಮಾಡಲಿಕ್ಕೆ ಅಧಿಕಾರನ ನಾವು ವಹಿಸ್ಕೊಟ್ಟಿದ್ವಿ. ಈ ಮುಂಚಿತವಾಗಿ ಬಂದಿರೋದಕ್ಕೆ ಕಾರಣ ಇಷ್ಟೇ. ಪ್ರತಿ ಸಾರಿನೂ ಕೂಡ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ, ಅದನ್ನು ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಬಟ್ ಈ ಡಿಸಾಸ್ಟ್ರ್ ಸಂಬಂಧಪಟ್ಟಂತೆ ನಾವು ಯಾವಾಗಲೂ ಎಷ್ಟು ಮಟ್ಟಕ್ಕೆ ಅಂದರೆ ಎಷ್ಟು ವರ್ಸ್ಟಾಗಿ ಆಗುತ್ತೆ ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಆಗಬಾರ್ದು ಅಂತ ನಾವು ಚಿಂತನೆ ಮಾಡಬೇಕು, ಬಟ್ ಆದರೆ ಎಷ್ಟು ವರ್ಸ್ಟಾಗತ್ತೆ ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೋಬೇಕು. ಆ ರೀತಿಯಲ್ಲಿ ಪ್ರತಿಯೊಂದನ್ನು ನಾವು ಪ್ರಿಪೇರ್ ಮಾಡಬೇಕು ಅಂತ ತಿಳ್ಕೊಂಡು ಬಂದಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆ ಪ್ರಕೃತಿ ವಿಕೋಪಗಳು ಹಲವಾರು ಪ್ರಕೃತಿ ವಿಕೋಪಗಳನ್ನ ನೋಡ್ಬಂದಿರುವಂಥ ಜಿಲ್ಲೆ, ಏನು ಹೊಸದಾಗಿಲ್ಲ. ಆದರೂ ಒಂದು ವ್ಯವಸ್ಥಿತವಾದ ಒಂದು ಸಿಸ್ಟಮ್ ಆಗಲಿ ಅಂತ ನಮ್ಮ ಕಿರುಪ್ರಯತ್ನ. ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳಲು ಸರ್ಕಾರದಿಂದ ಅನುದಾನದ ಕೊರತೆ ಇಲ್ಲ. ಕೊರೋನಾ ಸೋಂಕಿತರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗುವುದು. ಕಾಳಜಿ ಕೇಂದ್ರಕ್ಕೆ ಬರುವವರು ಭಯಪಡುವ ಅಗತ್ಯವಿಲ್ಲ ಎಂದರು. ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರದ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ ಪ್ರತಿಕ್ರಿಯಿಸಿ, ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ, ಸ್ಥಳಕ್ಕೆ ಲಭ್ಯತೆ ಗುರುತಿಸಲಾಗುತ್ತಿದೆ ಎಂದರು. ಹೇಳಿದರೆ ನಾನು ಪಂಚಾಯತ್ಗಳಿಗೂ ಕೂಡ ಪ್ಲಸ್ ಸ್ಥಳೀಯ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಈಗಾಗಲೇ ಪಂಚಾಯತ್ ಲೆವೆಲಲ್ಲಿ ವಿಲೇಜ್ ಲೆವೆಲ್ ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ. ಅವ್ರ ಮುಖಾಂತರ ಕೂಡ ನಾನು ಇದೇ ಇದನ್ನು ವಿಚಾರ ಹೇಳ್ತೀನಿ. ಎಲ್ಲಿ ಈ ನೆರೆ ಹಾವಳಿ ಬಂದು ಜನರನ್ನ ಶಿಫ್ಟ್ ಮಾಡಬೇಕಾಗಿದೆ, ಈಗಾಗಲೇ ನಾವು ಪಂಚಾಯತಲ್ಲಿ ವಿಲೇಜ್ ವಾರು ವಾರ್ಡ್ ವೈಸು ಎಷ್ಟು ಸಂಖ್ಯೆಯಲ್ಲಿ ಕೋವಿಡ್ ಇದೆ, ಎಷ್ಟು ಸಂಖ್ಯೆಯಲ್ಲಿ ತಡೆ ಮಾಡಬೇಕು, ಯಾವ್ಯಾವುದನ್ನು ಗ್ರೀನ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಮಾಡಿಕೊಂಡು ಬರ್ತಾ ಇದ್ದೀವಿ. CEO ಅವರು ಅದರಲ್ಲಿ ಒಂದು ಉತ್ತಮವಾದ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಒಂದು ಮಾರ್ಗದರ್ಶನವನ್ನು ಪಂಚಾಯತ್ಗಳಿಗೆ ನೀಡ್ತಾ ಬರ್ತಾ ಇದ್ದಾರೆ. ಸೊ ಈಗಾಗಲೇ ಸರಿಸುಮಾರು 50% ವಿಲೇಜ್ 1234 ಏನು ವಿಲೇಜ್ ಇದೆ ಅದರಲ್ಲಿ ಬರೀ 657 ಪಾ ಕೋವಿಡ್ ಇದೆ. ಸರಿಸುಮಾರು 50ಕ್ಕಿಂತ ಹೆಚ್ಚು ವಿಲೇಜಲ್ಲಿ ಕೋವಿಡ್ ಇಲ್ಲ, ವಿಲೇಜಸ್ ಇಂಡಿವಿಜುವಲ್ ವಿಲೇಜಸ್. ಆ್ಯಂಡ್ ಸುಮಾರು 17 ಪಂಚಾಯತಲ್ಲಿ ಅಲ್ಲದೆ 10 ದಿನಗಳಿಂದ ಕೋವಿಡ್ ಕೇಸಸ್ಸು ಪತ್ತೆಯಾಗಿದೆ. ಸೊ ಇಳಿಮುಖ ಇದೆ, ಆದರೆ ಇವರು ಒಂದೊಂದು ಝೋನ್ ಆಗಿ ಗ್ರೀನ್ ಝೋನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಈ ಯಾವುದು ಏನು ಫ್ಲಡ್ ಎಫೆಕ್ಟ್ ಆಗ್ಬೋದು ಅಂತಿದೆ, ಅಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಕೋವಿಡ್ ಸಂಖ್ಯೆ ಇದ್ದರೆ ಅವ್ರನ್ನ ಕೋವಿಡ್ ಕೇರ್ ಸೆಂಟ್ರಿಗೆ ಶಿಫ್ಟ್ ಮಾಡುವಂಥದ್ದು, ಯಾವುದೇ ರೀತಿಯಲ್ಲಿ ಆ ಊರು ಸಾರ್ವಜನಿಕರ ಜೊತೆ ಕಾಳಜಿ ಕೇಂದ್ರದಲ್ಲಿ
ಒಟ್ಟುಗೂಡು ಆಗದಂಗೆ ನೋಡ್ಕೋಬೇಕು. ಈ ಗ್ರೀನಿಂಗ್ ಆಗೋದನ್ನು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಂದ್ರೆ ಈ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ಗೆ ಅವರು ಕಾನ್ಸಂಟ್ರೇಟ್ ಮಾಡಬೇಕಂತ ನಾವು ಸೂಚನೆಗಳನ್ನ ಕೊಟ್ಟಿದ್ವಿ. ಇಕ್ಕಟ್ಟಿನ ದಾರಿಯಲ್ಲಿ ಬೈಕ್ನಲ್ಲಿ ತೆರಳಿದ ಡಿಸಿ ಬಗ್ಗೆ ಜನರ ಜೈಕಾರ. ಹೌದು, ಈ ಮೊದಲೆಲ್ಲ ಅಧಿಕಾರಿ ವರ್ಗ ಪ್ರವಾಹ ಬಂದ ನಂತರ ನೆರೆ ಪೀಡಿತ ಪ್ರದೇಶಗಳಿಗೆ ಆಗಮಿಸುತ್ತಿದ್ರು. ಆದರೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರು ಕಡಗೇರಿ ನಾತಗೇರಿ ಪ್ರದೇಶಕ್ಕೆ ಇಕ್ಕಟ್ಟಿನ ಸ್ಥಳವೆಂದು ಲೆಕ್ಕಿಸದೆ ಪಿಡಿಒ ಚನ್ನಬಸಪ್ಪ ಅವರ ಬೈಕ್ನಲ್ಲೇ ತೆರಳಿ ವಿಶೇಷ ಮುತುವರ್ಜಿ ವಹಿಸಿ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಸೂಚಿಸಿದ್ರು. ಓರ್ವ ಜಿಲ್ಲಾಧಿಕಾರಿಯ ಈ ನಡೆ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಒಬ್ಬ ಜಿಲ್ಲಾಧಿಕಾರಿಗಳಿಗೆ ನಾನು ಈಗ ತುಂಬ ಜಿಲ್ಲಾಧಿಕಾರಿಗಳನ್ನು ಜೊತೆಗೆ ಬಂದಾಗ ಹೋಗಿದ್ದೆ. ಇವರು ಒಂದು ವಿನೂತನ ರೀತಿಯಲ್ಲಿ ಬಂದಾಗ ಸರ್ವಸಾಧಾರಣಂತೆ ಒಂದು ಅಧಿಕಾರಿಯಾಗಿ ಅದೊಂದು ತಾಲೂಕಾ ಆಡಳಿತ ಅಧಿಕಾರಿಯಾಗಿ ರೀತಿಯಲ್ಲಿ ತಾನು ಬೈಕ್ ಕೊಡಿ ಹೋಗ್ತೀನಿ ಅಂತೇಳಿ ಬೈಕ್ ಒಂದು ಪಿಡಿಒ ಅಭಿವೃದ್ಧಿ ಅಧಿಕಾರಿಗಳ ಬೈಕ್ ಮೇಲೋದು, ಇದು ನನಗೊಂದು ತುಂಬ ಖುಷಿಯಾಯಿತು. ನಮ್ಮ ಜಿಲ್ಲೆಗೂ ಇಂಥ ಒಂದು ಜಿಲ್ಲಾಧಿಕಾರಿಗೆ ಬಳಿ ಬಂದಿದ್ದಾರೆ. ಇದೇ ರೀತಿ ಅವರ ಮನಸ್ಸು ಎಲ್ಲ ಜನರ ಮೇಲೆ ಅಭಿವೃದ್ಧಿಯ ದಿಶೆಯಲ್ಲಿ ಇರಲಿ ಅಂತ ನಾನು ಆ ಭಗವಂತನ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಸಹಾಯಕ ಉಪವಿಭಾಗಾಧಿಕಾರಿ ಮಮತಾದೇವಿ, ತಹಶೀಲ್ದಾರ್ ವಿವೇಕ್ ಶೇಣ್ವಿ, ಪಿಎಸ್ಐ ಶಶಿಕುಮಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರತ್ನ ನಾಯ್ಕ್, ವಿಘ್ನೇಶ್ವರ್ ಹೆಗಡೆ, ಶ್ರೀಧರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲ ಬಂತೆಂದರೆ ಪ್ರವಾಹ ಪೀಡಿತ ಪ್ರದೇಶದ ಜನರ ಪರಿಸ್ಥಿತಿ ಅಧೋಗತಿಯಾಗುತ್ತದೆ. ಜನಪ್ರತಿನಿಧಿಗಳ ಭರವಸೆ, ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ, ಶತಮಾನದ ಸಮಸ್ಯೆಗಳಿಗೆ ಮುಕ್ತಿನೇ ಇಲ್ಲದಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಏತನ್ಮಧ್ಯೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಅವರ ಪ್ರವಾಹ ಪೂರ್ವ ಭೇಟಿ ಜನರಲ್ಲಿ ಭರವಸೆ ಹೆಚ್ಚು ವಿಶೇಷತೆ ಪಡೆಯುತ್ತಾದರೂ ಸಮಸ್ಯೆಗಳು ಇನ್ನೂ ಸಮಸ್ಯೆಗಳಾಗಿ ಉಳಿಯುತ್ತಾ ಅಥವಾ ಸ್ಪಂದನೆ ಕಾರ್ಯರೂಪಕ್ಕೆ ಬರುತ್ತಾ ಕಾದು ನೋಡಬೇಕಾಗಿದೆ. ನೂತನ ಟಿವಿಗಾಗಿ ನಾಗರಾಜ್ ಖರ್ವಾ, ಹೊನ್ನಾವರ.